ರಾಜ್ಯದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ನಾಯಕ ಯಾರು ಇದ್ರೆ ಅದು ಎಚ್ ಡಿ ಕುಮಾರಸ್ವಾಮಿಯವರು ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಹಿಂದೆ ಕುಮಾರಣ್ಣ ಮುಖ್ಯಮಂತ್ರಿಗಳಿದ್ದಾಗ ರೇವಣ್ಣ ಅವರು ಸುಮಾರು 10 ಎಲೆಕ್ಟ್ರಿಕಲ್ ಸಬ್ ಸ್ಟೇಷನ್ಗಳನ್ನು ಕೊಟ್ಟರು. ಇವತ್ತು ಇಲ್ಲದೆ ಹೋಗಿದ್ರೆ ನಮ್ಮ ಚನ್ನರಾಯಪಟ್ಟಣದ ಜನತೆ ಇವತ್ತು ಕಗ್ಗತ್ತಲಿನಲ್ಲಿ ಇರಬೇಕಾದಂಥ ಸನ್ನಿವೇಶ ಇತ್ತು. ಬಂಧುಗಳೇ, ಬಹುಶಃ ಕುಮಾರಣ್ಣ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ತೋಟಿ ಪ್ರಾಜೆಕ್ಟು, ಕಲ್ಲೇಸೊಮ್ಮನಹಳ್ಳಿ ನೀರಾವರಿ ಯೋಜನೆನ ಇವತ್ತು ಮಂಜೂರಾತಿ ಮಾಡಿಕೊಟ್ಟಿದ್ದೇನೆ ನಾನು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ 5000 ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸ್ತಕ್ಕಂಥದ್ದಕ್ಕೆ ಕುಮಾರಣ್ಣ ಅವರು ಆದೇಶ ಮಾಡಿ 100 ಕೋಟಿ ಅನುದಾನವನ್ನು ಅವಕಾಶವನ್ನು ಮಾಡಿಕೊಟ್ರು. ಬಂಧುಗಳೇ, ಸುಮಾರು 400 ಕಿಲೋಮೀಟರ್ ರಸ್ತೆಗಳ ಅಭಿವೃದ್ಧಿಗೆ
ಅನುದಾನವನ್ನು ಒದಗಿಸ್ಕೊಟ್ರು. ಸುಮಾರು 5 ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ 20 ಕೋಟಿ ಅನುದಾನವನ್ನು ವಿಶೇಷವಾಗಿ ಒದಗಿಸ್ಕೊಟ್ರು. ಇವತ್ತು ಕುಮಾರಣ್ಣ ಅವರ ಮಾಡಿದಂತಹ ಸಾಲ ಮನ್ನಾ ಯೋಜನೆ ಅಡಿನಲ್ಲಿ ಈ ತಾಲೂಕಿಗೆ 520 ಕೋಟಿ ಇವತ್ತು ಮನ್ನಾ ಆಗಿದೆ. ರಾಮಾಯಣರು ತೋರಿಸ್ಬೇಕು ಹನುಮಾನ್ ಅಂತ ಹೇಳಿದ್ರೆ ಎದೆ ಬಿಚ್ಚಿ ಹೆಂಗೆ ತೋರಿಸ್ತಾನೋ, ಇವತ್ತು ದೇವೇಗೌಡರನ್ನ ತೋರಿಸೋದಕ್ಕಾಗದು ಒಂದೇ ತಾಲೂಕಿನ ಜನ ಆತರ ಇವತ್ತು ಚಂದ್ರಾಪಟ್ಟಣ ತಾಲೂಕು ಅಂತ ಹೇಳಿದ್ದಾನೆ. ನಮ್ಮಲ್ಲೇ ದಂಡಿಂಗಳ್ಳಿ ಭಾಗದಲ್ಲೇ ಸುಮಾರು ಏನಿಲ್ಲ ಅಂದ್ರು 18-19 ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಪ್ರಕರಣ ನಡೀತು. ಆದ್ರೆ ಕುಮಾರಣ್ಣವರು ಅವತ್ತು ಒಂದು ಮಾತು ಹೇಳಿದ್ರು, ಪ್ರತಿಯೊಬ್ಬ ರೈತ ಏನಾರು ಆತ್ಮಹತ್ಯೆ ಮಾಡ್ಕೊಂತಿದ್ರೆ ನನಗೆ ಆಯಸ್ ಕಮ್ಮಿ ಆದಂತೆ ಯಾರು ಕೂಡ ಈ ತರ ಮಾಡಬೇಡಿ, ನನ್ನ ಸರ್ಕಾರ ಇನ್ನೆರಡು ತಿಂಗಳು ಬರುತ್ತೆ, ನಿಮ್ಮ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಅವತ್ತು ಪ್ರತಿ ಒಂದು ಕುಟುಂಬಕ್ಕೆ ನಮ್ಮ ಮುಖಂಡರುಗಳಿಗೆ ಹೇಳಿ 50,000 ಅವರ ಕುಟುಂಬಕ್ಕೆ ಕೊಡೋ ಅಂತ ಕೆಲಸನ ಮಾಡಿ ಪ್ರತಿಯೊಬ್ಬ ಕಣ್ಣೀರನ್ನ ವರ್ಷ ಅಂತ ತಾತ್ಕಾಲಿಕ ಕಣ್ಣೀರ್ ವರ್ಷ ಅಂತ ಕೆಲಸನ ಮಾಡಿದ್ರು. ಮೊನ್ನೆ ಕಾಂಗ್ರೆಸ್ ಅವರು ಫಂಕ್ಷನ್ ಮಾಡಿದ್ರು, ಎಲ್ಲ ಖಾಲಿ ಕುರ್ಚಿ ಖಾಲಿ ಕುರ್ಚಿ, ಬರ್ಬೇಕಾದ್ರೆ 100 ಗಾಡಿ ಕರ್ಕೊ ಬರ್ತಾರೆ, ಚಿಕ್ಕಮಂಗ್ಳೂರ್ ಗಾಡಿ ಅಂತೆ, ಬೆಂಗಳೂರು ಗಾಡಿ ಅಂತೆ, ಯಾವ್ಯಾವ ಗಾಡಿ ಎಲ್ಲ ಬರ್ತವೆ ಅವ್ರ ಹಿಂದೆನೆ, ಅವು ಬರ್ತವೆ ಫಂಕ್ಷನ್ ಮುಗಿದು ಹೋಯ್ತವೆ ಅಷ್ಟೇನೆ. ಕಾಂಗ್ರೆಸ್ಗೆ ಇಲ್ಲಿ ಕಾರ್ಯಕರ್ತರಿಲ್ಲ. ಇವತ್ತು ನಿಷ್ಠಾವಂತವಾಗಿ ನಿಜವಾದ ಕಾರ್ಯಕರ್ತರಿದ್ರೆ ಅದು JDS ಪಕ್ಷದಲ್ಲಿ ಮಾತ್ರ ಅಂತ ಹೇಳಬೇಕಾಗತ್ತೆ. ಇವತ್ತು ನಾವು ಇವತ್ತು ಸ್ತ್ರೀ ಶಕ್ತಿ ಸಂಘಕ್ಕೆ ಇವತ್ತು ಸುಮಾರು ಎಲ್ಲ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅಂತ ಯಾರು ಏಕೈಕ ವ್ಯಕ್ತಿ ಇವತ್ತು ಘೋಷಣೆ ಮಾಡಿದ್ರೆ ಆ ಗಂಡುಗಳು ಇದ್ದೀರೆ ಇವತ್ತು ಕುಮಾರಣ ಅಂತ ಹೇಳಬೇಕಾಗತ್ತೆ. ದೇವೇಗೌಡರ ಆಸೆ ಏನಿದೆ, 7-7 ಜಿಲ್ಲೆಯಲ್ಲಿ ತರಲೇಬೇಕು ಸೀಟ್ನ ಅನ್ನೋದೊಂದು ಆಸೆ ಇದೆ. ನಾವೆಲ್ಲರೂ ಒಗ್ಗಟ್ಟಾಗಿ 7-7 ಅವ್ರಿಗೆ ಬಹುಮಾನವಾಗಿ ನಾವು ಉದಾಹರಣೆ ಕೊಡೋಣ. 5,000 ಟನ್ ಕಬ್ಬರಿಯೋದಕ್ಕೆ ಇವತ್ತು ಮಾಡಿದಂತ ಕೀರ್ತಿ ಅದು ಕುಮಾರಸ್ವಾಮಿಯವರಿಗೆ ಅಂತ ಹೇಳಬೇಕಾಗ್ತದೆ. ಕಾಂಗ್ರೆಸ್ BJP ಎರಡೂ ಸರ್ಕಾರಗಳು ಇವತ್ತು 48,000 ಕೋಟಿ ಸಾಲ ಇದೆ. ಇಂಧನ ಇಲಾಖೆ 4-5 ಕಂಪ್ನಿಗಳಿಗೆ 48,000 ಕೋಟಿ ಸಾಲ ಇದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಏನಿತ್ತು, ಈಗ ಅವ್ರು ಏನಾಯ್ತು ಅಂದ್ರೆ 200 ಯೂನಿಟ್ ಕೊಡ್ತೀವಿ ಅಂತ. 200 ಯೂನಿಟ್ ಕೊಡೋದಕ್ಕೆ 1 ವರ್ಷಕ್ಕೆ 9,000 ಕೋಟಿ ಬೇಕು ಅಂತ ಎಲ್ಲಿ ತರ್ತಾರೆ? ಈ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಗೆ ಏನಾರು ಕ್ರಾಂತಿಕಾರಿ ಬದಲಾವಣೆ ಬಡವರ ಬಗ್ಗೆ ಒಂದು ಇದಿಟ್ಕೊಂಡು ಮಾಡಿದ್ರೆ ಅದು ಕುಮಾರಸ್ವಾಮಿಯವರು ಅಂತ ಹೇಳಬೇಕಾಗ್ತದೆ. 2 ರಾಷ್ಟ್ರೀಯ ಪಶುಗಳು ತಟ್ಟೆ ಇಟ್ಕೊಂಡು ಯಾರು ಬೆಳಗ್ಗೆ ಇದ್ರೆ ಭಿಕ್ಷಾಮ್ ದೇವಿ ಅಂತ ಹೇಳಿ ಯಾರು ಕಾಂಟ್ರಾಕ್ಟ್ರು ಯಾರನ್ನು ಬಿಡೋದಿಲ್ಲ, ಎಲ್ಲರ ಜೋಬ್ಗೂ ಕೈ ಹಾಕುವಂತ ಏನಾರು ಸರ್ಕಾರ ಇದ್ರೆ ಈ BJP ಮತ್ತು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೇಕು. ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ ಅಂದ್ರೆ ಈಗ ಅರ್ಕಲ್ಗೂರು ಕ್ಷೇತ್ರ ಆ ಟಿಕೆಟ್ಗೆ 15 ಕೋಟಿ ಅಂತ ವ್ಯಾಪಾರ ಆಗಿದೆ. ನಾನು ದೇವರನ್ನ ಕಾಣತಕ್ಕಂಥದ್ದು ಈ ರಾಜ್ಯದ ಬಡ ಕುಟುಂಬಗಳು ಅವರ ನೋವಿನಿಂದ ನನ್ನ ಮುಂದೆ ಅವರ ಒಂದು ಸಂಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಏನಾದರೂ ಒಂದು ರೀತಿ ನೆರವು ನೀಡಪ್ಪ ಅಂತ ಬರ್ತಕ್ಕಂಥವ್ರೇನಿದ್ದಾರೆ ಅವರಲ್ಲಿ ನಾನು ದೇವರನ್ನ ಕಾಣ್ತೀನಿ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲಾದರೂ ಹೇಳ್ತಾರೆ ಕಾಂಗ್ರೆಸ್ನ ಅಧ್ಯಕ್ಷರು ನನಗೊಂದು ಬಾರಿ ಪೆನ್ ಕೊಡಿ ಅಂತಾರೆ. ಯಾವುದಕ್ಕೆ ಅವರು ಪೆನ್ನನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಹೇಳ್ತಾ ಅವ್ರು ಕೇಳಿ. ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಪೆನ್ನು ಈಗ ಯಾವ ಲುಲ್ಲು ಮಾಲ್ ಕಟ್ಟಿದ್ದಾರೆ ಇನ್ನೊಂದು 10 ಲುಲ್ಲು ಮಾಲ್ ಕಟ್ಟಿಕೊಳ್ಳೋದಕ್ಕೆ ಸೈನ್ ಹಾಕೋದಕ್ಕೆ ಪೆನ್ನನ್ನು ಕೇಳ್ತಾರೆ ಅಷ್ಟೇ. 2006 ಈ ವಿಕಲಚೇತನ ಮಕ್ಕಳು ಮನೆಯಿಂದ ಹೊರಗೆ ಬರ್ತಕ್ಕಂಥ ಒಂದು ನೈತಿಕ ಸ್ಥೈರ್ಯ ಏನಾದರೂ ಕೊಟ್ಟಿದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಸನ್ಮಾನ್ಯ ದೇವೇಗೌಡರ ಕುಟುಂಬದ ಮಕ್ಕಳು. ಇವತ್ತು ಆ ಮಕ್ಕಳು ಎಷ್ಟು ಸಂಬಳ ತಗೋತಾ ಇದ್ದಾರೆ, ಕಾಲಿಲ್ಲದೆ ಇರ್ತಕ್ಕಂಥ ಕೈಯಿಲ್ಲದೆ ಇರ್ತಕ್ಕಂಥ ಆ ಕಚೇರಿಗೆ ತೆವಳುಕೊಂಡು ಇವತ್ತು ಕೆಲಸಕ್ಕೆ ಹೋಗ್ತಕ್ಕಂಥ ಆ ರೀತಿಯ ವಿಕಲಚೇತನ ಮಕ್ಕಳು 85,000 ರೂಪಾಯಿ ಸಂಬಳ ತೆಗೆದುಕೊಳ್ತಾ ಇದ್ದಾರೆ. ಈ ನಾಡಿನ 6.5 ಕೋಟಿ ಜನತೆ ನನ್ನ ಕುಟುಂಬ ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಕಾಂಗ್ರೆಸ್ ನಾಯಕರು ಇಲ್ಲಿ ಏನ್ ಹೇಳಿದ್ದಾರೆ, JDS ಪಕ್ಷಕ್ಕೆ ನೀವು ಮತ ಕೊಡಬೇಡಿ, JDS ಪಕ್ಷ 25 ಸ್ಥಾನವೂ ಗೆಲ್ಲೋದಿಲ್ಲ, ಅದಕ್ಕೆ ಕೊಡೋದ್ರಿಂದ ಮತ ವೇಸ್ಟ್ ಆಗ್ತದೆ, ಕಾಂಗ್ರೆಸ್ನ ಗೆಲ್ಸಿ ಅಂತ ಹೇಳಿ ಇಲ್ಲಿ ಬಂದೇನು ಭಾಷಣ ಮಾಡಿದ್ದಾರೆ. ಇವತ್ತು ಚಂದ್ರಾಯಪಟ್ಟಣದ ಸನ್ಮಾನ್ಯ ದೇವೇಗೌಡರ ಬದುಕಿಗೆ ರಾಜಕೀಯವಾಗಿ ಎಲ್ಲೇ ಅವರಿಗೆ ತೊಂದರೆಗಳಾದರೂ ಮೊದಲನೆಯ ಸ್ಥಾನದಲ್ಲಿ ನಿಂತು ಚಂದ್ರಾಯಪಟ್ಟಣದ ಜನತೆ ಅವರಿಗೆ ಶಕ್ತಿ ತುಂಬಿರ್ತಕ್ಕಂಥದ್ದು ಈ ಜಿಲ್ಲೆಯ ರಾಜಕಾರಣದಲ್ಲಿ ನಾವು ಚಿಕ್ಕ ಮಕ್ಕಳಿಂದ ಏನು ನೋಡಿದ್ದೇವೆ.
ನಾನು 20 ವರ್ಷದ ಅವಕಾಶ ಕೇಳ್ತಾ ಇಲ್ಲ ಒಂದು ಅವಕಾಶ 5 ವರ್ಷದ ಸರ್ಕಾರ ಇವತ್ತು ಜನತಾದಳಕ್ಕೆ ನೀವು ನೀಡಿದರೆ ಈ ಇಷ್ಟು ಕಾರ್ಯಕ್ರಮಗಳನ್ನು ಪಂಚರತ್ನ ಯೋಜನೆಗಳನ್ನು ಜಾರಿಗೆ ತರತಕ್ಕಂಥದ್ದು ಒಂದು ಸಣ್ಣ ಲೋಪ ಮಾಡಿದ್ರು ಜೆಡಿಎಸ್ ಪಕ್ಷವನ್ನ ವಿಸರ್ಜನೆ ಮಾಡ್ತೀನಿ ಮತ್ತೆಂದು ಓಟ್ ಕೇಳಲಿಕ್ಕೆ ಬರಲ್ಲ ಈ ಸವಾಲು ಸ್ವೀಕಾರ ಮಾಡಿ ನಾಡಿನ ಜನತೆಯ ಮುಂದೆ ನನ್ನ ಮನವಿ ಇಟ್ಟಿದ್ದೇನೆ ಸೇವಕ ಅಣ್ಣ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ अब आपके सवाल होंगे और धारदार आपके मुद्दे चढ़ेंगे नए परवान न नकली सास को सामान न झूठ की दुकान खबरों में सच दिखाना ही है हमारी पहचान हम हैं बेलगाम एक्सप्रेस कलम हमारी आवाज आपकी